ಸೂಪರ್ ಆದ ಬಿಡಿ ಸರ್. ಎಲ್ಲ ಸೂಪರ್, ಕ್ಲೈಮ್ಯಾಕ್ಸ್ ಸೂಪರ್ ಆಗಿ ಮಾಡಿದ್ದಾರೆ ಬಿಡಿ. ಇಂಟರ್ವಲ್ ಆದ್ಮೇಲೆ 100% ಗ್ಯಾರಂಟಿ ಫಿಲಮ್. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಸೂಪರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗೈತೆ. ಸೂಪರ್ ಹಿಟ್, ಸೂಪರ್ ಸೂಪರ್ ಸಕ್ಕತ್ತಾಗಿತ್ತು ಸರ್. ಸೂಪರ್ ಮೂವಿ ಚೆನ್ನಾಗಿದೆ, ಚೆನ್ನಾಗಿದೆ ಸರ್ ಮೂವಿ, ಸೂಪರ್ 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 ಸಿಲೋ ಮಾತ್ರ ಚೆನ್ನಾಗಿದೆ, ಸೂಪರ್ ಸೂಪರ್ ಸಂದೇಶ ಚೆನ್ನಾಗಿ ಸಾರಿದ್ದಾರೆ. ಯಾಕೆಂದರೆ ಇಲ್ಲಿ ನಡೀತಾ ಇರೋದು ಪ್ರಪಂಚದಲ್ಲಿ ಹೆಣ್ಮಕ್ಳ ಮೇಲೆ ರೇಪ್ ಜಾಸ್ತಿ ನಡೀತಾ ಇದೆ, ಅವ್ರಿಗೇನು ಶಿಕ್ಷೆ ಆಯ್ತಿಲ್ಲ, ಇದರ ಒಂದು ಶಿಕ್ಷೆ ಆಗಬೇಕು, ಮಾಡೋದನ್ನು ಯಾವ ರೀತಿ ಇದು ಮಾಡಬೇಕು ಅಂತ ಒಂದು ಸಮಾಜಕ್ಕೆ ಎತ್ತಿ ತೋರಿಸಿದ್ದಾರೆ. ಒಳ್ಳೇದು ಮಾತ್ರ ಇದು ಸಂದೇಶ ಸಾರಿದ್ದಾರೆ. ಇದು ಗ್ಯಾರಂಟಿ 100% ಓಡುತ್ತೆ ಪಿಕ್ಚರ್. ನಾವು ಬಂದು 12 ವರ್ಷ ಆಗಿದ್ದು, ನಮ್ಮ ದಾದಾ ಸ್ವತಃ ಮೇಲೆ ಪಿಕ್ಚರ್ ಥಿಯೇಟ್ರಿಗೆ ಬಂದಿರಲಿಲ್ಲ, ಇವತ್ತು ಬಂದು ಭಾಳ ಖುಷಿ ಆಯಿತು. ಸೂಪರ್ 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 ಆಗಿದೆ ಸರ್, ಸೂಪರ್ ಆಗಿದೆ ಸರ್ ಮೂವಿ. ಸಿನಿಮಾ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗು ಹೀರೋ ಆ್ಯಕ್ಟಿಂಗು ಪ್ರೈಮ್ ಡೈರೆಕ್ಟ್ ಸೂಪರ್, ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ಸಾಂಗ್ಸು, ಹೊಸ ಮೂವಿ, ಹೊಸ ಹೀರೋ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಒಳ್ಳೆ ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್, ಲವ್ ಸ್ಟೋರಿ ಸೂಪರ್ ಸೂಪರ್. ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಸರ್ ಫಸ್ಟ್. ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೂಪರ್ 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 ಚೆನ್ನಾಗಿದೆ ಸರ್, ಸೂಪರ್ ಮೂವಿ ಸರ್, ಚೆನ್ನಾಗಿದೆ ಸರ್, ಇಷ್ಟ ಆಯ್ತು. ಅದ್ರದ್ದು ಲಾಸ್ಟ್ ಸೀನ್ ಕೇಸ್ನ ಸಾಲ್ವ್ ಮಾಡ್ತಾರಲ್ಲ, ತುಂಬ ಇಷ್ಟ ಆಯ್ತು. ಹಿಂಗಿದ್ದಾಗ ಸಿನಿಮಾ ಸೂಪರ್ ಅಣ್ಣ, ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಸೂಪರ್ ಆಗಿದೆ, ಸಖತ್ ಆಗಿದೆ ಮೂವಿ. ಸಖತ್ ಆಗಿತ್ತು ಫಿಲಮ್, ಲವ್ ಸ್ಟೋರಿ ಇಷ್ಟ ಆಯ್ತು, ಸೆಂಟಿಮೆಂಟು ಎಲ್ಲ ಚೆನ್ನಾಗೈತೆ ಫಿಲಮ್. ಏನು ಚೆನ್ನಾಗಿಲ್ಲ ಸರ್, ಫಿಲಮ್ ಹಾಡು ಚೆನ್ನಾಗಿದೆ, ಸಖತ್ ಸಖತ್ ಚೆನ್ನಾಗಿದೆ. ಸರಿ ಬಂದಿದ್ದೆ ಗೊತ್ತೇ ಇಲ್ಲ ಈ ಫಿಶ್ ಸ್ಟೋರಿ ಸೂಪರ್ ಆಗಿತ್ತು ಸರ್, ಪಿಕ್ಚರ್ ಚೆನ್ನಾಗಿದೆ. ಒಂದು ಹೆಣ್ಮಕ್ಳ ಬಗ್ಗೆ ಯಾವುದೇ ಅರ್ಥಕ್ಕೆ ಒಂದು ರೇಪ್ ಮಾಡೋದಂತಲೇ ಇದೆ, ಏನೋ ಅಲ್ಲಿ ಒಂದು ಕಂಟ್ರೋಲ್ ಮಾಡುವಂಥ ಪಿಕ್ಚರು, ಅದೇ ಹೊಸ ಹೀರೋ ಆದ್ರೂ ಸೂಪರಾಗಿ ಮಾಡಿದ್ದಾರೆ. ನಾವು ರಕ್ಷಿತಾ ಮೇಡಮ್ ಮೇಡಮ್ ಅಭಿಮಾನಿ, ಭಾಳ ದಿನ ಆಯಿತು ನೋಡಿ, ಅವ್ರ ನೋಡಿದ್ದು ಭಾರಿ ಖುಷಿ ಆಯಿತು. ಅಂದರೆ ಪಿಕ್ಚರ್ ಚೆನ್ನಾಗಿದೆ, ಎಲ್ಲರೂ ಬಂದು ಕುಟುಂಬ ಸಮೇತ ನೋಡುವಂಥ ಪಿಕ್ಚರು, ಅಂದರೆ ನೀಟಾಗಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪಿಕ್ಚರ್ ಚೆನ್ನಾಗಿ ಎಲ್ಲ ಬಂದು ನೋಡ್ಬೋದು. ಇಂಥ ಅಂತಿರೋಂಥ ಇಂಥರಂತ ಏನಿಲ್ಲ, ಎಲ್ಲರೂ ಕುಟುಂಬ ಸಮೇತ ಬಂದು ನೋಡುವಂಥ ಪಿಕ್ಚರು, 100% ಓಡುತ್ತೆ ಗ್ಯಾರಂಟಿ. ಹೌದು, ಪ್ರೇಮ್ ಸಿನಿಮಾ ಅಂದರೆ ಏನೋ ವಿಶೇಷ ಇರ್ತದೆ, ಏನೋ ಒಂದು ಸೆಂಟಿಮೆಂಟ್ ಆಗಲಿ, ಕಾಮಿಡಿ ಇರ್ಬೋದು, ಯಾವುದೋ ಫೈಟ್ ಆಗಲಿ, ಯಾವುದೋ ವಿಶೇಷ ಇರ್ತದೆ. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಹಾಡುಗಳಂತೂ ಕೇಳ್ತಾ ಇದ್ರೆ ಇನ್ನೊಂದ್ಸರಿ ಕೇಳಬೇಕು ಅನಿಸುತ್ತೆ, ಮೇಕಿಂಗ್ ಅಂತೂ ಸೂಪರು, ಜೊತೆಗೆ ಅವ್ರ ಡೈರೆಕ್ಷನ್ ಅಂತೂ ಯಾರು ಹೇಳಬೇಕಾಗಿಲ್ಲ. ರಾಣಾ ಹೀರೋ ಅವರಂತೂ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾ 100 ದಿವಸ ಓಡುತ್ತೆ ಖಂಡಿತ, ಎಲ್ಲರೂ ನಾವು ಆಟೋ ಚಾಲಕರು ಅಭಿಮಾನದಿಂದ ಬೈದಿದ್ದೀವಿ. ಈ ಫಿಲ್ಮ್ ಆಲ್ ದ ಬೆಸ್ಟು, ಜೋಗಿ ಪ್ರೇಮ್ಗೆ, ಜೋಗಿ ಪ್ರೇಮ್ಗೆ.